ಓಕೆ, ಎಲ್ಲರೂ ನಮಸ್ಕಾರ. ನನ್ನ ಹೆಸರು ನರಸಿಂಹ ಮಲ್ಯ ಅಂತ ಹೇಳಿ, ಮಂಗಳೂರಿಂದ ಅಂದ್ರೆ ಇರೋದು ಬಿಸಿ ರೋಡಲ್ಲಿ, ನಾನು ಮಂಗಳೂರು ಅಂತ ಹೇಳೋದು. ಸೊ ಇವತ್ತು ನಾನು ಮಾಡ್ತಾ ಇರೋದು ಏನಂತ ಹೇಳಿದ್ರೆ, ದಾಲ್ ಪಾಲಕ್ ಆಯ್ತಾ. ಸೊ ಐಟಮ್ಸ್ ಎಲ್ಲ ಇಲ್ಲಿದೆ. ಸೊ ಇದು ನಮ್ಮ ಕಿಚನ್ ಆಯ್ತಾ. ಸೊ ಫಸ್ಟ್ಲಿ ಎಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ಯಾನಿಟೈಸ್ ಮಾಡ್ಬೇಕು. ಇವಾಗ ಗೊತ್ತಿದೆ ಅಲ್ಲ, ಕೊರೋನಾ ವೈರಸ್ ಬಂದು ಎಲ್ಲ ಹಾಳು ಮಾಡ್ಕೊಂಡು ಇಟ್ಬಿಟ್ಟಿದ್ದಾರೆ ಇವರೆಲ್ಲ. ಏನ್ ಮಾಡೋದು ಹೇಳಿ. ಸೊ ಫಸ್ಟ್ಲಿ ಸ್ಯಾನಿಟೈಸ್ ಮಾಡೋಣ. ಫ್ರೀ ಕೊಟ್ಟಿದ್ದಾರೆ ಅಂತ ಹೇಳ್ಬಿಡು, ಆಗ್ತಾ ಇರೋದಲ್ಲ ಆಯ್ತಾ. ಇದನ್ನ ಹಿಂಗ್ ಮಾಡಿಬಿಟ್ಟು ಕೈಯಲ್ಲೆಲ್ಲ ಸಾರಿ ತಿಕ್ಕಬೇಕಾಯ್ತಾ. ಆಕ್ಚುಲಿ ಸ್ಟಾರ್ಟ್ ಮಾಡೋ ಮುಂಚೆ ನಾನು ಕೈಯಲ್ಲಿ ತೊಡ್ಕೊಂಡ್ ಬಂದೇನೆ, ಮತ್ತೆ ಎನಿವೇಸ್ ಅವೇರ್ನೆಸ್ ಸ್ಪ್ರೆಡ್ ಮಾಡ್ಬೇಕಲ್ಲ, ಎಲ್ಲ ಮಣ್ಣು ಬುದ್ಧಿಯವರಿಗೆಲ್ಲ ಕೆಲವರಿಗೆ ಅರ್ಥ ಆಗ್ಬೇಕಲ್ಲ. ಬಟ್ ಎನಿವೇಸ್, ಸೊ ಕೈಯೆಲ್ಲ ಕ್ಲೀನ್ ಆಗ್ಬಿಡ್ತು. ಇವಾಗ ನೀವು ಬನ್ನಿ ಬಾ. ಇದೇನಂತ ಹೇಳಿದ್ರೆ ನೀರುಳ್ಳಿ, ಗೊತ್ತಾಯ್ತಲ್ಲ, ಮೊನ್ನೆ 20 ರೂಪಾಯಿ ಇತ್ತು ಕಿಲೋ, ಇವಾಗ 40 ರೂಪಾಯಿ ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ. ಇದು ನಮ್ದು ಗೊತ್ತಿದೆ ಅಲ್ಲ ಟೊಮ್ಯಾಟೊ, ನೋಡಿ ಮೇಡಮ್ ಬನ್ನಿ ಹತ್ರ ಬನ್ನಿ, ಟೊಮ್ಯಾಟೊ ತೋರಿಸಿ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿ. ಸ್ಯಾನಿಟೈಸ್ ಮಾಡಿಲ್ಲ, ತೊಳೆದಿದ್ದೀನಿ ಅಷ್ಟೇ ಆಯ್ತಾ. ಇದು ನಮ್ದು ಗ್ರೀನ್ ಚಿಲ್ಲಿ, ಇದು ಏನಂತಾರೆ ಇದಕ್ಕೆ, ದಾಲ್ ಆಯ್ತಾ. ದಾಲ್ ಅಂತ ಹೇಳಿದ್ರೆ ಇಂಗ್ಲೀಷ್ ಅಲ್ಲಿ ಏನಂತಾರೋ ಗೊತ್ತಿಲ್ಲ ಆಯ್ತಾ. ಸೊ ಇದು ದಾಲ್ ಅನ್ನು ಬಾಯ್ಲ್ ಮಾಡಿದ್ದೇನೆ ಕುಕ್ಕರ್ ಅಲ್ಲಿ ಹಾಕಿ, ಗೊತ್ತಾಯ್ತಲ್ಲ, 4 ವಿಸಿಲ್ ತೆಗೆದಿದ್ದೇನೆ ಬಾಯ್ಲ್ ಮಾಡಿ. ಇಷ್ಟ ಆಗಿದೆ ಮತ್ತೆ ಸ್ವಲ್ಪ ದೂರ ಬರಲಿ. ಇದು ನಮ್ದು ಕೋರಿಯಂಡರ್ ಪೌಡರ್ ನೋಡಿ ಆಯ್ತಾ. ಮತ್ತೆ ಇದು ನಮ್ದು ಹಳದಿ, ಇದು ಗರಂ ಮಸಾಲ, ಇದು ಚಿಲ್ಲಿ ಪೌಡರ್ ಆಯ್ತಾ. ಸೊ ಮತ್ತೆ ಇದು ಹಿಂಗ್ ಬೇಕಾಗುವ ಸಾಮಗ್ರಿಗಳು ಬೇಡ. ಓಕೆ, ಇದು ಇಂಪಾರ್ಟೆಂಟ್ ಪುದೀನ, ಮೊನ್ನೆ ಇದಕ್ಕೆ ಕಟ್ಟಿಗೆ 10 ರೂಪಾಯಿ ಇತ್ತು, ಏನ್ ಮಾಡ್ಬಿಟ್ಟಿದಾರೆ ಮಾರೆ, 30 ರೂಪಾಯಿ ಮಾಡ್ಬಿಟ್ಟು ಗೊತ್ತು. ಚಿಕ್ಕ ಮಿಸ್ಟೇಕ್ ಆಯ್ತು ಆಯ್ತಾ, ಅದು ಪುದೀನ ಅಲ್ಲ, ಪುದೀನ ನೆನ್ಪು ಯಾಕೆ ಬಂದು ಇರೋ ತರಕಾರಿ ತಗೊಳ್ಳಿ ಓದದು ಮಾರೆ, ಅವ್ರದ್ದು ರೇಟ್ ಕೇಳಿ ನನಗೆ ಪುದೀನದಲ್ಲಿ ಉಂಟು, ಪುದೀನ ಕಟ್ಟಿಗೆ 45 ರೂಪಾಯಿ ಅಂತೆ. ಅದು ಬಿಡಿ, ಈಗ ಇದು ಕರಿ ಮಾಡ್ತಿರೋದು ಪಾಲಕ್ ಆಯ್ತಾ. ಪಾಲಕ್ ನೋಡಿ, ಪಾಲಕ್ ಎಲ್ಲ ವಾಶ್ ಮಾಡಿಟ್ಟಿದ್ದೇನೆ. ಸೊ ವಾಶ್ ಮಾಡಿ ಕಂಪ್ಲೀಟ್ ಒಂದು 5 ಸಲ ವಾಶ್ ಮಾಡಿದ್ದೇನೆ, ಈಗ ಕೊರೋನಾ ಅಲ್ಲ ಮಾರ್ರೆ, ಎಷ್ಟು ಸಲ ವಾಶ್ ಮಾಡಿದ್ರೆ ಸಾಕಾಗೋದಿಲ್ಲ ಇವರಿಗೆ. ವಾಶ್ ಮಾಡಿ ನಾನು ಅನ್ಕೊಂಡೆ ಲಾಸ್ಟಿಗೆ ವಾಷಿಂಗ್ ಮಿಷಿನ್ ಹಾಕಿ ಬಿಡುವ ಅಂತ, ಮತ್ತೆ ಅಡ್ಡಿಲ್ಲ, ಇದು 4 ಸಲ ವಾಶ್ ಆಯ್ತು. ಸೊ ಇದು ಪಾಲಕ್ ಆಯ್ತಾ, ಪುದೀನ ಅಲ್ಲ, ಇದು ಪಾಲಕ್, ಇದು ದಾಲ್. ಸೊ ಇದು ಒಟ್ಟಿಗೆ ಹೇಳುದು ಪಾಲಕ್ ದಾಲ್ ಅಂತ ಹೇಳಿ. ಓಕೆ, ಸೊ ಹಾಕ್ಬಿಡೋಣ. ಈಗ ಮೇಡಮ್ ಅಲ್ಲಿ ಸ್ವಲ್ಪ ಪಾಸ್ ಮಾಡಿದ್ದಾರೆ, ಪಸ್ಕಿಲ್ವಾ. ಓಕೆ, ಈಗ ನಮ್ಗೆ ಬೇಕಾಗಿರೋದು 2 ಟೊಮ್ಯಾಟೊ, ಮತ್ತೆ 2 ನೀರುಳ್ಳಿ, ಮತ್ತೆ 3 ಮೆಣಸು ಮಾರ್ರೆ, ಗೊತ್ತಾಯ್ತಲ್ಲ, ಮತ್ತೆ ಶುಂಠಿ ಇಷ್ಟು ಬೇಡ, ಆಕ್ಚುಲಿ ಇದ್ರದ್ದು ಅರ್ಧ ಸಾಕಾಯ್ತಾ, ನಾನಂತ ಹೇಳಿದ್ರೆ ಅದು ವೇಸ್ಟ್ ಮಾಡೋದು ಬೇಡ ಅಲ್ಲ, ಹಾಗೆ ಮತ್ತೆ ಚಹಾ ಈಗ ಆಗ್ತದಲ್ಲ, ತೆಗೆದು ಸೈಡಿಗೆ ಇಡ್ತೇನೆ. ಸೊ ಇಷ್ಟು ನಾನೀಗ ಕಟ್ ಮಾಡ್ತೇನೆ, ನೀವು ನೋಡಿ ಕಟ್ ಮಾಡ್ಬೇಕಂತ. ಇದು ನೋಡಿ, ಇದು ನೈಫ್ ಆಯ್ತಾ, ಊರಲ್ಲೆಲ್ಲ ವಿಚಿತ್ರ ನೈಫ್ ಇರ್ತಾರೆ, ಇದು ನೈಫ್ ಭಾರಿ ಒಳ್ಳೇದುಂಟು. ಲಾಸ್ಟ್ ಟೈಮ್ ನಾನು ಮುಂಬೈಗೆ ಹೋಗಿ ತಗೊಂಡದ ಆಯ್ತಾ, ಖಾಲಿ 10 ರೂಪಾಯಿ, ಎಷ್ಟು ಶಾರ್ಪ್ ಉಂಟು ಅಂತ ಹೇಳಿದ್ರು ಉಂಟಲ್ಲ, ಗೊತ್ತಾಯ್ತಲ್ಲ ನಿಮಗೆ. ಹಾಂ ಓಕೆ, ತರಕಾರಿ ಕಟ್ ಮಾಡೋದು ಮಾರೆ, ಬೇರೆ ಅಂತ ಅಲ್ಲ ನೋಡಿ, ಇದು ಒಳ್ಳೇದು ಯಾಕಂತ ಹೇಳಿದ್ರೆ ಭಾರಿ ಒಳ್ಳೆ ಸೈಜ್ ಆಗ್ತದೆ. ಇದಕ್ಕೆ ನಾವೀಗ ಕಟ್ ಮಾಡ್ತಾ ಇದ್ದೇನೆ ಆಯ್ತಾ, 2 ನೀರುಳ್ಳಿ ಕಟ್ ಮಾಡ್ಬೇಕಲ್ಲ, ಕಟ್ ಒಂದು ಚಿಕ್ಕ ಚಿಕ್ಕದು ಮಾಡಿದ್ರೆ ಭಾರಿ ಒಳ್ಳೇದು, ಅಂದ್ರೆ ಮತ್ತೆ ನಾವು ತಿನ್ನುವಾಗ ಅದು ಬ್ಯಾಲೆ ಸಿಗ್ಬಾರ್ದಲ್ಲ. ಸೊ ಇದು ನಮ್ಮದು ನೀರುಳ್ಳಿ ಕಟ್ ಆಯ್ತು, ಅಲ್ಲ ಇನ್ನೊಂದುಂಟು ಮಾರೆ, ಸಾರಿ. ಈಗ ನಮ್ಮದು ಟೊಮೆಟೊ ಕಟ್ ಮಾಡೋದು, ಗೊತ್ತಾಯ್ತಲ್ಲ, ಸಾರಿ ಮಾರೆ, ಸಪರ ಕಟ್ ಮಾಡಿ ಆಯ್ತಾ, ದೊಡ್ಡ ದೊಡ್ಡದು ಕಟ್ ಮಾಡಬೇಡಿ, ಬಚ್ಚಂಗೆ ಅಲ್ಲ. ಓಕೆ, ಇನ್ನೇನು ಬೇಜಾರು ಮಾಡಬೇಡಿ ಆಯ್ತಾ, ನೋಡಿ ಇದು ನೈಫ್ ಸ್ವಲ್ಪ ಬಡ್ಡಾಗಿದೆ, ಈಗ ಶಾರ್ ಮಾಡು ಅಂತ ಹೇಳಿದ್ರೆ ಭಾರತ ಬಂದಲ್ಲ ಮಾರು, ಗೊತ್ತಿಲ್ಲ ಎಲ್ಲಿ ಬಡ್ಡಿ ಸರಿ ಮಾಡೋದು, ಇಲ್ಲಾಂದ್ರೆ ಇನ್ನೂ ಕೂಡ ಸಬ್ರ ಆಗ್ತದೆ ಕಟ್ಟಿಂಗ್ ಮಾಡುವಾಗ ಫಟಾಫಟ್. ಈಗ ನಮ್ಮದು ಗ್ರೀನ್ ಚಿಲ್ಲಿ ಕಟ್ ಮಾಡೋದಾಯ್ತು, ಗ್ರೀನ್ ಚಿಲ್ಲಿ ಕೆಲವು ಸ್ಮಾಲ್ ಮಾಲ್ ಸ್ಲೈಸ್ ಒಂದು ಬಿಟ್ಟರೆ ಸಾಕಾಗ್ತದೆ ನೋಡಿ, ಕತ್ತಿ ಬಡ್ಡಾಗಿದೆ ಮಾರ್ರಿ, ಇದು ಬೆಚ್ಚಾಗ್ತಾ ಉಂಟು, ಅದಕ್ಕೆ ಎಂತ ಮಾಡ್ಬೇಕಂತ ಹೇಳಿದ್ರೆ ಈಗ ಹೀಗೆ ಮಳೆಗಟ್ಟು ಮಾಡಿದ್ರೆ ಆಯ್ತು.
ಕೂಲಿ ಕಟ್ಟು ಮಾಡಿದಾಗ ಆಯ್ತು. ಮತ್ತೆ ಇದು ನಮ್ಮದು ಗೊತ್ತುಂಟಲ್ಲ ಶುಂಠಿ, ಶುಂಠಿಯನ್ನು ಆದಷ್ಟು ಚಿಕ್ಕದು ಕಟ್ ಮಾಡಿ, ಯಾಕಂದರೆ ಅದು ಮತ್ತೆ ನಮಗೆ ತಿನ್ನುವಾಗ ಬಾಲೆ ಸಿಕ್ಕಬಾರ್ದು, ಬಾಲೆ ಸಿಕ್ಕಿದ ನಂತರ ನಂತರ ಆಗ್ತದಲ್ಲ ಗೊತ್ತಾಯ್ತಲ್ಲ ಎಂತ ಅಂತೇಳಿ, ಅದನ್ನು ವರ್ಡ್ ಬರ್ತಾ ಇಲ್ಲ. ಸೊ ಇದು ನಿಮ್ಮದೀಗ ಶುಂಠಿ, ಇದು ನಮ್ಮದು ಗ್ರೀನ್ ಚಿಲ್ಲಿ. ಸೊ ಗ್ರೀನ್ ಚಿಲ್ಲಿ ಅಂತ ಇಲ್ಲಿ ಇಲ್ಲಿಡೋದು, ಗ್ರೀನ್ ಚಿಲ್ಲಿ ಇಟ್ಟೆ. ಇದು ನಮ್ಮದು ಶುಂಠಿ, ಶುಂಠಿ ಅಂದರೆ ಗೊತ್ತಾಯ್ತಲ್ಲ ಶುಂಠಿ, ಅದೊಟ್ಟಿಗೆ ಬೇರೆ ಅಂತೆಲ್ಲ ಆ್ಯಡ್ ಮಾಡಬೇಡಿ. ಓಕೆ, ವೆರಿ ಇಂಪಾರ್ಟೆಂಟ್. ಈಗ ಎಂತ ಗೊತ್ತಲ್ಲ, ಆಗ ನಾನು ಕಟ್ ಮಾಡ್ತಿದ್ರೆ ಇದರಿಂದ ಈಗ ಇದ್ರನ್ನ ಕಟ್ ಮಾಡಿ ಇದಿಷ್ಟು ಸ್ಲೈಸ್ ಬಂತು ನೋಡಿ, ಎಷ್ಟು ಅಂದರೆ ಚಿಕ್ಕ ಚಿಕ್ಕದು ಬಂತಾಯ್ತಾ ಸ್ಲೈಸಲ್ಲಿ, ಒಳ್ಳೆ ಬರ್ತದೆ. ನಾವು ಈ ಚಾಕುವಲ್ಲಿ ಈಗ ಚಾಕು ಚೇಂಜ್ ಆಗಿದೆ, ದೊಡ್ಡದು ಬಂದಿದೆ ಚಾಕು ದೊಡ್ಡದು ಅಂತ ನಾನು ಎಂತೆಲ್ಲ ಮಾಡೋದಿಲ್ಲ ಆಯಿತಾ, ಪಾಲಕ್ ಕಟ್ ಮಾಡಲಿಕ್ಕೆ ಆಯಿತಾ, ಅದು ಈಸಿ ಆಗ್ತದಲ್ಲ. ಸೊ ಪಾಲಕನ್ನು ನೀವು ಎಂತ ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ತಗೊಳ್ಳಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡೋದಿಲ್ವ ಹಾಗೆ, ಇದು ಹೀಗಿಡು ಚಿಕ್ಕ ಚಿಕ್ಕದು ಮಾಡಿ ಕಟ್. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದಾಗ ಮಾಡಲಿಕ್ಕೆ ಹೋಗಬೇಡಿ ಜಾಸ್ತಿ ಚಿಕ್ಕದು, ಸ್ವಲ್ಪ ಒಂದೊಂದು ಇಂಚು ಆಯಿತಾ ಕಟ್ ಮಾಡಿ ಒಂದು ಪ್ಲೇಟೆಲ್ಲ ಹಾಕಿ. ವಾಶ್ ಎಲ್ಲ ಆಗಿತ್ತು, ಸುಮ್ಮನೆ ನೀವು ವಾಶ್ ಮಾಡೋಗತ್ತೆ ಇಲ್ಲ ಇದಕ್ಕೆ. ಸೊ ನಾನು ಸ್ವಲ್ಪ ಕಟ್ ಮಾಡ್ತೇನೆ. ಈಗೆಲ್ಲ ಎಂತಾಯ್ತು ಆಯ್ತು, ನನ್ನ ಹೆಂಡತಿ ವೀಡಿಯೋ ತೆಗಿದೇ ಇದ್ದಾಳೆ ಆಯ್ತಾ, ಅವಳು ಮಾತಾಡೋದಿಲ್ಲ ಅಂತೇಳಿ ಪ್ರಾಮಿಸ್ ಮಾಡಿದ್ದಾಳೆ ಮೇಡ, ಎಂತ ಯಾವಾಗ ಮಾತಾಡ್ತಾಳ ಅಡ್ಡಿಲ್ಲ. ನನ್ನ ಕ್ಯಾಮರಾಮ್ಯಾನ್ ಅವಳು ಈಗ ಫುಲ್ ಅವಳದ್ದು ಅಂತ ಹೇಳೋದು, ನನಗೆ ಸಪೋರ್ಟ್ ಉಂಟು ಆಯ್ತಾ, ಯಾವುದು ಮಾಡು ಅಂತೇಳಿ ನನಗೆ ಈಗ ವೀಡಿಯೋ ಮಾಡೋದು. ಹೇಗೂ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರಲ್ಲ, ವರ್ಕ್ ಆದ ಮೇಲೆ ಇದು ನೋಡಿ ಇದು ಕೆಲಸ, ಆಫೀಸ್ದ ಕೆಲಸ ವಾಸಿ ಇತ್ತು ಮಾಡ್ರೆ. ಇವತ್ತು ನಿಮಗೆ ನಾನು ವೀಡಿಯೋದಲ್ಲಿ ತೋರಿಸೋದು ಆಯ್ತಾ, ಇಲ್ಲಾಂದರೆ ನನ್ನದೀಗ ಡ್ಯೂಟಿ ಆದ ಮೇಲೆ ಸ್ಟಾರ್ಟ್ ಅಡಿಗೆ. ಈಗ ನಾವು ಎಂತ ಮಾಡಬೇಕು, ಫಸ್ಟ್ ಅಡುಗೆ ಮಾಡಬೇಕಾದ್ರೆ ಗ್ಯಾಸ್ ಸ್ಟಾರ್ಟ್ ಮಾಡಬೇಕಲ್ಲ ಮಾರ್ರೆ. ಗ್ಯಾಸಿಗೆ ಒಂದು ಸಾಧಾರಣ ಒಂದು ಮೀಡಿಯಂ ಫ್ಲೇಮಲ್ಲಿ ಇಡಿ, ಲೋ ಟು ಮೀಡಿಯಂ ಆಯಿತಾ. ಅದರ ಮೇಲೆ ಪಾತ್ರೆ ಯಾವುದು ಆಗ್ತದೆ, ಮಂಗಳೂರಲ್ಲಿ ನಾವು ನಾರ್ಮಲಿ ಇದು ಯೂಸ್ ಮಾಡೋದು, ಇದು ಬಿಟ್ಟರೆ ನಾವು ನಿಮ್ಮದು ಇದು ಬರ್ತದಲ್ಲ ಎಂತ ಅದು ಅದೆಂತದ ಮಣ್ಣಿದು ಬರುತ್ತೆ ಅಲ್ಲ, ಮಣ್ಣಿದು ಬಂದರೆ ಇನ್ನೂ ಸೂಪರ್ ಆಯಿತಾ, ಅದರ ಎದುರು ಕಾಂಪಿಟೇಷನ್ ಇಲ್ಲ ಯಾವುದು ಕೂಡ. ಸೊ ಓಕೆ, ಸ್ವಲ್ಪ ಬಿಸಿ ಆಗಲಿ ಆಯಿತಾ. ಬಿಸಿ ಆದ ಮೇಲೆ ತುಪ್ಪ, ನಂದಿನಿ ತುಪ್ಪ. ಊರು ಮನೇಲಿ ಇರ್ತಿದ್ರೆ ಮಾರ ಅಮ್ಮ ತುಪ್ಪ ಮಾಡ್ತಿದ್ರು, ಈಗ ಎಂತ ಮಾಡಿದೆ ನಂದಿನಿ ಅವರ ಗತಿ ನಮಗೆ ಕಟ್ಟಿಲ್ಲ, ನಂದಿ ಅವ್ರಿಗೆ ಒಳ್ಳೆ ಉಂಟು. ಸಾಧಾರಣ ತುಪ್ಪ ಬಿಟ್ಟರೆ ತೆಂಗಿನೆಣ್ಣೆ, ಸೊ ನಿಮ್ಮ ಚಾಯ್ಸ್ ಅದು. ಯಾವ ಎರಡು ಇಲ್ಲ ಅಂತ ಹೇಳಿದ್ರೆ ನಮ್ಮದು ಮಾರ್ಕೆಟಲ್ಲಿ ಉಂಟಲ್ಲ ಅದು ಯೂಸ್ ಮಾಡ್ಬೋದು. ತುಪ್ಪ ಯೂಸ್ ಮಾಡಿದ್ರೆ ಒಳ್ಳೆಯದು, ಮೂರು ಸ್ಪೂನ್ ಆಯಿತಾ, ಒಂದು ಎರಡು ಮೂರು, ಜಾಸ್ತಿ ಆಗ್ಲಿಕ್ಕೆ ಹೋಗಬೇಡಿ ಸಾಕಿಷ್ಟು. ಸಾರಿ ಮಾಡ್ರೆ ಬಿತ್ತು, ಇದು ಈಗ ತೆಗೆದಂದ್ರೆ ಸ್ವಲ್ಪ ನರ್ವಸ್ ಆಯ್ತಾ, ನಾನು ಬೇಜಾರು ಮಾಡಬೇಡಿ ನೀವು ಆಯಿತಾ. ಇದು ಸೈಡಲ್ಲಿ ಇಡು, ಸ್ವಲ್ಪ ಬಿಸಿ ಆಗಲಿ. ನಾರ್ಮಲ್ ನೋಡಿ ಎಣ್ಣೆ ಆದರೆ ಸ್ವಲ್ಪ ಬೇಗ ಬಿಸಿ ಆಗ್ತದೆ, ತುಪ್ಪ ಆದ ಸ್ವಲ್ಪ ಲೇಟ್ ತಗೊಳ್ಳುತ್ತದೆ. ಸ್ವಲ್ಪ ಲೇಟ್ ಅಂತ ಹೇಳಿದ್ರೆ ಎಷ್ಟು, ಒಂದು 5-10 ಸೆಕೆಂಡ್ ಆಚೆ ಈಚೆ ಆಯಿತಾ. ಈಗ ಮೀಡಿಯಂ ಉಂಟಲ್ಲ, ಸ್ವಲ್ಪ ಹೈ ಮಾಡ್ತೇನೆ ನಾನು, ಸ್ವಲ್ಪ ಒಂದು ಬಿಸಿ ಆಗಲಿ ಬೇಗ ಆಯಿತಾ. ಸೊ ನಾನು ಹಾಕಿದ್ದು ಖಾಲಿ ತುಪ್ಪ ಮಾತ್ರ, ಮೂರು ಸ್ಪೂನ್. ಸೊ ಈಗ ಎಷ್ಟು ಬೇಗ ಮುಖ್ಯ ನೋಡಿ, ಓಕೆ ಬಿಸಿ ಆಗಿದೆ. ಇದು ಬಿಸಿ ಆದ ತಕ್ಷಣ ಒಂದು ಕೈಯಲ್ಲಿ ಒಂದಿಷ್ಟು ಬಂದಷ್ಟು ನೋಡಿ, ಎರಡು ಒಂದು ಎರಡು ಆಯಿತಾ. ಜೀರಿಗೆ ಯಾಕೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಒಳ್ಳೆ ಟೇಸ್ಟ್ ಬರ್ತದೆ, ನಾನು ಯಾವಾಗಲೂ ಎಂತ ಹಾಕಿದ್ದು ಸ್ವಲ್ಪ ಜಾಸ್ತಿ ಹಾಕಿ ಬಿಡುದು. ಇವತ್ತು ನಿಮ್ಗೆ ವಿಡಿಯೋ ಅಂತ ಹೇಳಿ ಎರಡು ಸ್ಪೂನ್ ಹಾಕಿದ್ದು ತುಪ್ಪ, ನಾನು ಎರಡು ಇಲ್ಲಾಂದ್ರೆ ಮೂರು ನಾಲ್ಕು ಹಾಕ್ತೇನೆ, ಇದು ನಿಮ್ಗೆ ಇವ್ರು ಗೊತ್ತಾಗ್ಬೇಕಲ್ಲ. ಓಕೆ, ಮೂರು ಎರಡೂವರೆ ಸ್ಪೂನ್ ತುಪ್ಪ, ಜೀರಿಗೆ ಸ್ವಲ್ಪ ಬಿಸಿ ಆಗಲಿ. ಓಕೆ, ಈಗ ಸ್ವಲ್ಪ ಹಿಂಗೆ ಹಾಕ್ಬೇಕು, ಸ್ವಲ್ಪ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಆಯ್ತಾ, ಒಂದು ಕಾಲು ಚಮಚ ಟೇಸ್ಟಿಗೆ, ಒಳ್ಳೆ ಟೇಸ್ಟ್ ಬರಬೇಕಲ್ಲ. ಓಕೆ, ಟೇಸ್ಟ್ ಬಂದಿದೆ, ಓ ಘಮ ಘಮ. ಓಕೆ, ಈಗ ಇದು ಸಾಧಾರಣ ಸ್ವಲ್ಪ ಬಿಸಿ ಆಯಿತು,
ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಟಿದ್ದೇನೆ ನಾನೀಗ, ಆಯ್ತಾ. ಈಗ ನಾವು ಹಾಕ್ಬೇಕಾಗಿರೋಂಥದ್ದು ಮೆಣಸು, ಗ್ರೀನ್ ಚಿಲ್ಲಿ. ಗ್ಯಾಸ್ ಒಂದು ಸ್ವಲ್ಪ ಚಿಕ್ಕದು ಮಾಡಿ ಆಯಿತಾ, ಬಟ್ ಅದು ಕರಂತಬಾರ್ದಲ್ಲ. ಓಕೆ, ಮೆಣಸಿನೊಟ್ಟಿಗೆ ಇದು ಹಾಕಿಬಿಡಿ, ಜಿಂಜರ್ ಅದು ಕಟ್ ಮಾಡಿದ್ದು. ಅದಕ್ಕೆ ಸ್ವಲ್ಪ ಅದು ಜಿಂಜರ್ ಸ್ಮೆಲ್ ಹೋಗಲಿ, ತಕ್ಕನಕ ಸ್ವಲ್ಪ ಸೌಟಲ್ಲಿ ಆಚೆ ಆಚೆ ಮಾಡಿ. ಕಲ್ತಲ್ಲ, ಕ್ಲಿಯರ್ ಬರ್ತಾ ಒಂದು ಮಾತ್ರ ನೀವು ಒಳ್ಳೆ ವಿಳಿಸ್ಕೊತೀನಿ. ಓಕೆ, ಇದು ಗೊತ್ತಲ್ಲ. ಓಕೆ, ಇದಿಷ್ಟಾದ ಮೇಲೆ ನಮ್ಮದು ಬರೋದು ನೀರುಳ್ಳಿ. ನೀರುಳ್ಳಿ ಇಲ್ಲದೆ ಎಂತ ಆಗೋದಿಲ್ಲ, ಈರುಳ್ಳಿ ವೆರಿ ಇಂಪಾರ್ಟೆಂಟ್. ಓಕೆ, ಸ್ವಲ್ಪ ನೀರುಳ್ಳಿ ಹಾಕುವಾಗ ಯಾವಾಗಲೂ ಸ್ವಲ್ಪ ಇದಾಕಿ, ಉಪ್ಪಾಕಿ, ಅದಾಗ ಬೇಗ ನೀರು ಬಿಡ್ತದೆ ಸ್ವಲ್ಪ, ಆಯ್ತಾ. ಯಾಕಂದ್ರೆ ಮತ್ತೆ ಹಾಕ್ಲಿಕ್ಕೆ ಉಂಟು ನೀರುಳ್ಳಿ. ಇದು ಸ್ವಲ್ಪ ಹೈ ಫ್ಲೇಮಲ್ಲಿ ಆಚೆ ಆಚೆ ಮಾಡ್ತಾ ಇರಿ. ಆಚೆ ಆಚೆ ಅಂದ್ರೆ ನೀವು ಆಚೆ ಆಚೆ ಹೋಗ್ಬೇಡಿ, ಕೈಯಲ್ಲಿ ಆಚೆ ಆಚೆ ಮಾಡಿ. ಇದನ್ನು ಮಿಕ್ಸಲ್ಲಿ ಓಕೆ. ಈಗ ಇದು ನೀರುಳ್ಳಿ ನೋಡಿ ಕಲರ್ ಚೇಂಜ್ ಆಗ್ತಾ ಉಂಟು, ಆಯ್ತಾ. ಕಲರ್ ಅದು ಒಂದು ಬ್ರೌನ್ ತರ ಬರಬೇಕು, ಜಾಸ್ತಿ ಬ್ರೌನ್ ಅಲ್ಲ, ಜಾಸ್ತಿ ಬ್ರೌನ್ ಬಂದ್ರೆ ಸ್ವೀಟ್ ಆಗ್ತದೆ ನೀರುಳ್ಳಿ. ಸೊ ಈಗ ಇಷ್ಟು ಇಷ್ಟಾದ ಮೇಲೆ ಈಗ ನಮ್ಗೆ ಈಗ ಇದು ಆಗ ಹೇಳಿದ್ದಲ್ಲ ಹಳದಿ ಎಲ್ಲ ತೆಗೆದಿಟ್ಟಿದೆ ಅಂತೇಳಿ. ಸೊ ಸ್ವಲ್ಪ ಕಾಲು ಸ್ಪೂನ್, ಆಯ್ತಾ, ಒಂದಿಷ್ಟು ಹಳದಿ, ಮತ್ತೆ ಕೋರಿಯಂಡರ್ ಇದೊಂದು ಅರ್ಧ ಸ್ಪೂನ್ ಹಾಕುವ, ಆಯ್ತಾ, ಟೇಸ್ಟಿಗೆ. ಕೊರಿಯಂಡರ್ ಪೌಡರ್ ಅರ್ಧ ಸ್ಪೂನ್, ಆಯ್ತಾ. ಮತ್ತೆ ಗ್ರೀನ್ ಚಿಲ್ಲಿ, ಚಿಲ್ಲಿ ಪೌಡರ್. ಗ್ರೀನ್ ಚಿಲ್ಲಿ ಆಗ ಹಾಕಿದ್ದೇವೆ, ಇದು ಇನ್ನೊಮ್ಮೆ ಸ್ವಲ್ಪ ಹಾಕ್ತಾ ಇದ್ದೇವೆ ಸ್ವಲ್ಪ ಸ್ಪೈಸಿನೆಸ್ಗೆ. ಇದು ನಿಮ್ಗೆ ಬಿಟ್ಟದ್ದು, ನೀವು ಕಾಲುವಾಸು ಇಲ್ಲ ಒಂದು ಸ್ಪೂನ್ ಎಷ್ಟು ಹಾಕ್ಬಹುದು, ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ, ಆಯ್ತಾ. ಸೊ ಕಾಲುವಾಸು ಇಲ್ಲ ಅಂತ ಹೇಳಿದ್ರೆ ಅರ್ಧ ಸ್ಪೂನ್ ಹಾಕಿದ್ದೇವೆ. ಏ ನೋಡಿ ಮಾರೆ, ನಾನೇನು ದೊಡ್ಡ ಶೆಫ್ ಅಲ್ಲ, ಆಯ್ತಾ, ನಾನೇನು ಮನೆ ಮಾಡ್ತಾ ಇರ್ತೀನಿ, ಅದಕ್ಕೆ ಒಂದು ತೋರಿಸುವ ಅಂತ ಹೇಳಿ ಅಷ್ಟೇ. ಇದು ನಮ್ಮದು ಗರಂ ಮಸಾಲ, ಎಂತ ಮಾಡಿದ್ರೆ ಗರಂ ಮಸಾಲ ಹಾಕುದೇ ಅರ್ಧ ಸ್ಪೂನ್, ಆಯ್ತಾ. ಗರಂ ಮಸಾಲ ಒಂದು ನಮ್ಮ ಎಂತ ಹೇಳುದು, ಅದು ಎಂತ ಹೇಳುದು, ಅದಕ್ಕೆ ವರ್ಡ್ ಬರ್ತಾ ಇಲ್ಲ, ನಿಮ್ಗೆ ಗೊತ್ತಾಯ್ತಲ್ಲ. ಓಕೆ, ಇದಿಷ್ಟೆಲ್ಲ ಹಾಕಿ ಆದ ಮೇಲೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ, ಲೋ ಫ್ಲೇಮಲ್ಲಿ ಇಡಿ, ಆಯ್ತಾ. ಹೈ ಫ್ಲೇಮಲ್ಲಿ ಇಟ್ಟರೆ ನೀವು ಹಾಕಿದ ಮಸಾಲ ಕರಂಚುವ ಸಾಧ್ಯತೆ ಜಾಸ್ತಿ, ಆಗ ಟೇಸ್ಟ್ ಬರೋದಿಲ್ಲ, ವಾಸನೆ ಬರ್ತದೆ ಅಂತೆ, ಇಷ್ಟು ಮಾಡಿದೆಲ್ಲ ವೇಸ್ಟ್ ಆಗ್ತದೆ. ಸೊ ಇದು ಲೋ ಫ್ಲೇಮಲ್ಲಿ ಮಾಡಿ, ಏನು ಅರ್ಜೆಂಟ್ ಇಲ್ಲ. ಸೊ ಓಕೆ, ಈಗ ಇದು ದಾಳಿ, ಆಯ್ತಾ, ಗೊತ್ತಾಯ್ತಲ್ಲ ದಾಳು, ಆಯ್ತಾ. ನೋಡಿ, ಇದು ನಾಲ್ಕು ವಿಸಿಲ್ ತೆಗೆದು ಕಂಪ್ಲೀಟ್ ಇದಾಗಿದೆ, ಕಂಪ್ಲೀಟ್ ಆಗ್ಬೇಕು, ಅದು ಕಾಣಬಾರ್ದು ನಮ್ಗೆ, ಅಷ್ಟು ಸ್ಮೂತ್ ಆಗ್ಬೇಕು. ಇದನ್ನು ನಾವು ಹಾಕಿದ್ದೀವಿ ಅಷ್ಟೇ, ಸಿಂಪಲ್. ಇದು ಇದು ಯಾವ ಗೊತ್ತುಂಟು ಯೂಸ್ ಆಗುತ್ತದೆ, ಮದುವೆ ಆದ್ರೆ ಎಂಟಿ ಜಾಸ್ತಿ ಕಿರಿಕಿರಿ ಮಾಡಿದ್ರೆ ಎಂತ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಮಾಡಬಹುದು, ಗೊತ್ತಾಯ್ತಲ್ಲ. ನೋಡಿ, ದಾಲ್ ಹಾಕಿಬಿಟ್ಟಿದ್ದೇನೆ, ಈಗ ಅದು ಸ್ವಲ್ಪ ಬಬ್ಲಿಂಗ್ ಬರಲಿ, ಸ್ವಲ್ಪ ಬಾಯ್ಲ್ ಆಗಲಿ, ಒಂದು 2-3 ಮಿನಿಟ್ಸ್ ಹೈ ಫ್ಲೇಮಲ್ಲಿ, ಆಯ್ತಾ. ಹೈ ಫ್ಲೇಮಲ್ಲಿ ಇಟ್ಟು ನೀವು ಆಚೆ ಈಚೆ ಹೋಗ್ಬೇಡಿ. ಸೊ ಒಂದು 2-3 ಮಿನಿಟ್ಸ್, ಓಕೆ, ಈಗ ಒಂದು 3 ಮಿನಿಟ್ಸ್ ಆಯಿತು ಬಾಯ್ಲ್ ಆಗಿ. ಸೊ ಸ್ವಲ್ಪ ಸ್ವಲ್ಪ ನೋಡಿ ಇಲ್ಲಿ ಬಬ್ಲಿಂಗ್ ಬರ್ತಾ ಉಂಟು. ಸೊ ಈಗ ಅದಕ್ಕೆ ನಾವು ಟೊಮೆಟೊ ಕಟ್ ಮಾಡಿದ್ದಲ್ಲ ಆಗ ಎರಡು, ಅದು ಹಾಕಿ ಬಿಡಿದೆ. ಟೊಮೆಟೊ ನಾವು ಫಸ್ಟಿಗೆ ರೋಸ್ಟ್ ಮಾಡಲಿಕ್ಕಿಲ್ಲ, ಆಯಿತಾ. ಸೊ ಈಗ ನಾರ್ಮಲ್ ಹಾಕಿ ಬಿಡಿ, ಇದರೊಟ್ಟಿಗೆ ಅದು ಬಾಯ್ಲ್ ಆಗ್ತದೆ. ಓಕೆ, ಈಗ ಸಾಧಾರಣ ನೋಡಿ ಬಾಯ್ಲ್ ಆಗ್ತಾ ಉಂಟು, ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಉಂಟು. ಅದಕ್ಕೆ ಈಗ ನಾವು ಎಂತ ಮಾಡ್ಬೇಕಂತ ಹೇಳಿದ್ರೆ ಉಪ್ಪು ಹಾಕ್ಬೇಕು, ಆಗ ನಾವು ಉಪ್ಪು ಹಾಕಿದ್ದಲ್ಲ ಸ್ವಲ್ಪ, ಈಗ ಅದಕ್ಕೆ ಸ್ವಲ್ಪ ಒಂದು ಸಾಧಾರಣ ನೋಡಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ, ನೋಡಿ ಒಮ್ಮೆ ಹಾಕುವಾಗ ಒಂದು ಅಂದ್ರೆ ಸ್ಟಾರ್ಟಿಂಗಿಗೆ ಒಂದು ಸ್ಪೂನ್ ಹಾಕಿ ಸಾಕು. ಏನಕ್ಕೆ ಒಂದು ಸ್ಪೂನ್ ಅಂತ ಹೇಳಿದ್ರೆ, ಈಗ ನೋಡಿ ಇದು ಹಾಕಿ ಆಯ್ತು, ಉಪ್ಪು ಹಾಕಿ ಆಯ್ತು. ಸೊ ಇದು ಪಾಲಕ್, ಪಾಲಕಲ್ಲಿ ನಾರ್ಮಲಿ ಜಾಸ್ತಿ ಏನೋ ಗೊತ್ತಿರ್ಬೋದಾ ಗೊತ್ತಿರ್ಲಿಕ್ಕಿಲ್ವ ಗೊತ್ತಿಲ್ಲ ನನಗೆ,
ಬಟ್ ಇದರಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ ಪಾಲಕಲ್ಲಿ. ಸೊ ಹಾಕೋಕ್ಕಿಂತ ಮುಂಚೆ ಏನು ಪಾಲಕನ್ನು ದಾಲಿಗೆ ಹಾಕುವ ಮುಂಚೆ ಸ್ವಲ್ಪ ನೀವು ಟೇಸ್ಟ್ ನೋಡಿ ಇದರದ್ದು, ಆಯಿತಾ? ಸೊ ಟೇಸ್ಟ್ ಪ್ರಕಾರ ನಿಮ್ಗೆ ಉಪ್ಪಿನ ಅಂದಾಜು ಬರ್ತದೆ. ನೋಡಿ ಕಂಪ್ಲೀಟ್ ಬಾಯ್ಲ್ ಆಗ್ತಾ ಉಂಟು, ಟೊಮೆಟೊ ಸಾಧಾರಣ ಸ್ಮ್ಯಾಶ್ ಆಗಿ ಹೋಗಿದೆ. ಸೊ ಈಗ ನೀವು ಸ್ವಲ್ಪ ಒಂದು ಟೇಸ್ಟ್ ನೋಡ್ಬೋದು ಉಪ್ಪಿಗೆ, ಆಯಿತಾ? ಬೆಸ್ಟ್ ವೇ ಟು ಟಚ್ ಇಸ್ ಕೈಯಲ್ಲಿ ಸ್ವಲ್ಪ ಹಾಕಿ. ಉಪ್ಪು ಕರೆಕ್ಟ್ ಉಂಟು, ಅದು ಸ್ವಲ್ಪ ಕಮ್ಮಿನೇ ಉಂಟು. ಸೊ ಅಡ್ಡಿಲ್ಲ. ಸೊ ಸೈಡ್ ಸೈಡಲ್ಲಿ ಇಡಿ. ಸೊ ಇದನ್ನು ಪಾಲಕ್, ಆಗ ನಾನು ಹೇಳಿದೆ ಪಾಲಕಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ ಅಂತೇಳಿ. ಸೊ ಇದನ್ನು ಪಾಲಕ್ನ ಹಾಕೋದು ಇದಕ್ಕೆ. ಈಗ ಸಾಧಾರಣ ಒಂದು ಒಂದೂವರೆ ಕಟ್ಟೆ ತಗೊಂಡಿದ್ದೆ, ಈಗ ನಿಮ್ಗೆ ಹಾಕ್ಲಿಕ್ಕೆ ನೋಡಿ ನಾನು ಹಾಕೋಗಿದ್ದೆ ಜಾಸ್ತಿ ಥರ ಕಾಣ್ಬೋದು, ಬಟ್ ಅದು ಆದ ಮೇಲೆ ಸ್ವಲ್ಪ ಆಗ್ತದೆ, ಆಯಿತಾ? ಜಾಸ್ತಿ ಬರೋದಿಲ್ಲ, ಜಾಸ್ತಿ ಬಂದರೆ ಒಳ್ಳೇದು, ಒಂದು ಮೂರು ಸಲ ಊಟ ಮಾಡ್ಬೋದಲ್ಲ. ಗಮ್ಮತ್ತು, ಹೇಗೂ ರಜೆ ಈಗ ಎಲ್ಲರಿಗೆ, ಜನರಿಗೆ ಮನೇಲಿ ಇರಿ, ಆಯ್ತಾ? ಇಲ್ಲೇ ಹೊರಗಡೆ ಹೋಗ್ಬೇಡಿ, ಕೊರೋನಾ ವೈರಸ್ ಬರ್ತದೆ, ತಮಾಷೆ ಅಲ್ಲ, ಸೀರಿಯಸ್ ತಗೊಳ್ಳಿ. ಆಚೆ ಈಚೆ ಹೋಗೋದಲ್ಲ, ಸುತ್ತಾಡೋದಲ್ಲ, ಮಂಗಳೂರಿನಲ್ಲಿ ಕೇಳಿದ್ರೆ ಆರಾಮ ಮಾರ್ರಿ, ಮನೆಯಲ್ಲೆಲ್ಲ ಇರ್ತದೆ. ನಮ್ಮದು ಬೆಂಗಳೂರು ಎಂತ ಮಾಡೋದು ಹೇಳಿ, ಆದರೂ ಮನೇಲಿದ್ದೇವೆ. ನೋಡಿ ಈಗ ನೀವು ಮಿಕ್ಸ್ ಮಾಡಿ ಇದನ್ನು, ಓಕೆ? ಇದೀಗ ಮಿಕ್ಸ್ ಮಾಡಿ, ಒಮ್ಮೆ ಸರಿ ಮಿಕ್ಸ್ ಮಾಡಿ, ಆಯಿತಾ? ಉಪ್ಪು ನಾನು ಆಗ ನೋಡಿದ್ದೇನೆ. ಸೊ ಈಗ ಬಾಯ್ಲ್ ಆಗಲಿಕ್ಕೆ ಬಿಡಿ ಒಂದು ಫೈವ್ ಮಿನಿಟ್ಸ್ ಜಾಸ್ತಿ ಬೇಡ, ಆಯಿತಾ? ಯಾಕಂತ ಹೇಳಿದ್ರೆ ಪಾಲಕ್ ಅಲ್ವಾ, ಸೊ ಬೇಗ ಬಾಯ್ಲ್ ಆಗ್ತದೆ. ಸೊ ಇಷ್ಟು ಮಾಡಿ ಇದಕ್ಕೆ ಮುಚ್ಚಳ ಹಾಕಿ ಬಿಡಿ. ನೋಡಿ, ಓಕೆ, ಇದಕ್ಕೆ ಮುಚ್ಚಳ ಹಾಕಿಬಿಟ್ಟು, ಓಕೆ, ಮುಚ್ಚಳ ಹಾಕಿದ್ದೇನೆ. ಮೀಡಿಯಮ್ ಟು ಲೋ ಫ್ಲೇಮ್ ಇಲ್ಲಿ ತೋರಿಸ, ಮೀಡಿಯಮ್ ಟು ಲೋ ಫ್ಲೇಮ್ ಅಂತ ಹೇಳಿದ್ರೆ ಇಷ್ಟು, ಇದು ಲೋ ಇದು ಹೈ, ಮಧ್ಯದಲ್ಲಿ ಇಟ್ಟು ಬಿಡಿ ಅಷ್ಟೇ, ಫೈವ್ ಮಿನಿಟ್ಸ್, ಓಕೆ. ಈಗ ವೆರಿ ಇಂಪಾರ್ಟೆಂಟ್, ಎಂತ ಗೊತ್ತುಂಟ, ಇದು ಹಾಕಿದ್ರೆ ಟೇಸ್ಟ್ ಕಿಲ್ಲರ್ ಬರ್ತದೆ. ಎಂತ ಗೊತ್ತುಂಟ, ಒಗ್ಗರಣೆ, ಒಗ್ಗರಣೆ ಹಾಕಿದ್ರೆ ಎಲ್ಲ ಇನ್ಕಂಪ್ಲೀಟ್, ಆಯ್ತಾ? ಬೇರೆ ಡಾಕ್ಟರ್ ಎಲ್ಲ ಗೊತ್ತಿಲ್ಲ ಒಗ್ಗರಣೆ, ಈಗ ನಮ್ದು ಇದು ಸ್ಪೆಷಲ್, ಆಯ್ತಾ? ಓಕೆ, ಸ್ವಲ್ಪ ಬಿಸಿ ಆಗಲಿ. ಅದಕ್ಕೆ ಇನ್ನೊಮ್ಮೆ ತುಪ್ಪ, ತುಪ್ಪ ನಾವು ಆಗ ಹಾಕಿದ್ದೇವೆ, ಜಸ್ಟ್ ಒಂದು ಹಾಫ್ ಸ್ಪೂನ್ ಹಾಕಿ ಸಾಕು, ಜಾಸ್ತಿ ಬೇಡ, ಜಸ್ಟ್ ಹಾಫ್ ಸ್ಪೂನ್, ಆಯ್ತಾ? ಸ್ವಲ್ಪ ನಂತರ ಸ್ವಲ್ಪ ತುಪ್ಪದಿರುತ್ತೆ, ಅದು ಸ್ವಲ್ಪ ನೀವು ಅಲ್ಲಿ ಹೋಗಿ ದಾರಿಗೆ ಹಾಕಿ, ಅದಕ್ಕೆ ಹಾಕಿ ಬಿಟ್ಟರೆ ಆಯ್ತು, ಆಯ್ತಾ? ಇದು ಸೈಡಲ್ಲಿ ಬಿಟ್ಟು ಇದಕ್ಕೆ ನಾವು ಸ್ವಲ್ಪ ಜೀರಿಗೆ, ಆಯ್ತಾ? ನೋಡಿ ಸ್ವಲ್ಪ ಚಟಪಟ ಚಟಪಟ ಮಾಡಿ, ಚಟಪಟ ಚಟಪಟ ಮಾಡುವಾಗ ಎಂತ ಹಾಕಬೇಕು, ಮೆಣಸು, ಗಾಟಿ ಮೆಣಸು, ಆಯ್ತಾ? ಸೊ ಗಾಟಿ ಮೆಣಸು ಒಂದು ಎರಡು ಹಾಕಿ, ಚಿಕ್ಕದು ಇಲ್ಲ, ಸ್ವಲ್ಪ ಇದಾಗಲಿ. ಮತ್ತೆ ಬರೋದು ಇನ್ನೊಂದು, ಆಗ ನೋಡಿ ಇದು ಹಾಕಿದ್ದೇವೆ, ಹಿಂಗೆ ಹಾಕಿದ್ದೇವೆ, ಇನ್ನೊಮ್ಮೆ ಸ್ವಲ್ಪ ಹಾಕಿ ಟೇಸ್ಟಿಗೆ, ತಡಕ ಹಾಕುವಾಗ ಉಂಟಲ್ಲ ಎಕ್ಸ್ಟ್ರಾ ಟೇಸ್ಟ್ ಬರ್ತದೆ ನಿಮಗೆ, ಓಕೆ. ಸೊ ನೋಡಿದ್ರಲ್ಲ ಕ್ವಾಂಟಿಟಿ ಎಷ್ಟು ಅಂತ, ಇದೊಂದು ಜಸ್ಟ್ ಒಂದು 30 seconds, ಓಕೆ, ಓಕೆ. ಇದೀಗ ಒಗ್ಗರಣೆ ಆಯಿತು, ಈಗ ಎಂತ ಮಾಡೋಕ್ಕಂತ ಒಗ್ಗರಣೆ ಒಗ್ಗರಣೆ ಇದಕ್ಕೆ ಹಾಕಿ ಸ್ವಲ್ಪ ಇದರಲ್ಲಿ ಇರ್ತದಲ್ಲ, ಓಕೆ ಅಲ್ಲ, ಒಗ್ಗರಣೆ ಅದೇ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಟು ಒಮ್ಮೆ ಮಿಕ್ಸ್ ಮಾಡಿ ಒಂದು 3 ನಿಮಿಷ ಬಾಯ್ಲ್ ಆಗಿ ಬಿಟ್ಟರೆ ಕರಿ ರೆಡಿ, ಓಕೆ. ಈಗ ದಾಲ್ ಪಾಲಕ್ ರೆಡಿ ಆಗಿದೆ, ಈಗ ನಾವು ಅದನ್ನು ಪ್ಲೇಟಿಂಗ್ ಮಾಡಿ ತೋರಿಸ್ಬೇಕಲ್ಲ, ಪ್ಲೇಟಿಂಗ್ ಮಾಡಿ ತೋರಿಸಿದ್ರೆ ಏನು ಪ್ರಯೋಜನ ಹೇಳಿ ಅಲ್ಲ. ನೋಡಿ ಅಲ್ಲಿಂದ ತಮ್ಮನದು, ಅವನಿಗೆ ದಾಲ್ ಪಾಲಕ್ ಬೇಕಂತ ಈಗಲೇ, ಅವನು ವರ್ಕ್ ಫ್ರಮ್ ಹೋಮ್ ಆಗ್ತಾ ಉಂಟು, ಕೂತ್ಕೊಂಡಿದ್ದಾನೆ ಕೆಲಸಕ್ಕೆ, ನಾನು ಪ್ಲೇಟಿಂಗ್ ಮಾಡುತ್ತೆ ನೋಡಿ. ಸೊ ಆ್ಯಕ್ಚುಲಿ ಈಗ ರೆಡಿ ಆಗಿದೆ ಅದು, ಆಯಿತಾ? ಏನು ಮಾಡೋ ಅವಶ್ಯಕತೆ ಇಲ್ಲ. ಸೊ ದಿಸ್ ಗೋಸ್ ರಿಯಲಿ ವೆಲ್ ವಿತ್ ವೈಟ್ ರೈಸ್, ಇಲ್ಲಾಂದರೆ ನಮ್ಮ ಮಂಗಳೂರಲ್ಲಿ ಬಾಯ್ಲ್ಡ್ ರೈಸ್ ಇರುತ್ತೆ, ಅದಕ್ಕೆ ಕಾಂಬಿನೇಷನ್ ಇಲ್ಲ, ಫಸ್ಟ್ ಕ್ಲಾಸ್ ಬಾಯ್ಲ್ಡ್ ರೈಸ್ ಮತ್ತು ದಾಲ್ ಪಾಲಕ್, ಸ್ವಲ್ಪ ನಮ್ಮದು ಕೋರಿಯಾಂಡರ್, ನಮ್ಮ ಕೊತ್ತಂಬರಿ ಸೊಪ್ಪು ಗೊತ್ತಾಯ್ತಲ್ಲ, ಇದು ನಾಟಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ರೆಡಿ. ಕೊತ್ತಂಬರಿ ಸೊಪ್ಪು ಅವಶ್ಯಕತೆ ಇಲ್ಲ, ನಂದು ಎಲ್ಲ ಕರೆಗೂ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ನಾನು. ಸೊ ನೋಡಿ, ಸೊ ಹೇಗಾಯಿತು ಅಂಥೇಳಿ, ನೀವು ವೀಡಿಯೋ ನಾನು ಅಪ್ಲೋಡ್ ಮಾಡ್ತೇನೆ ಆದಷ್ಟು ಬೇಗ, ಎಡಿಟಿಂಗ್ ಮಾಡೋ ಕೆಲಸ ಉಂಟು ಈಗ ಅಂತಂತೇಳಿದರೆ, ಸ್ವಲ್ಪ ಕೊರೋನಾ ವೈರಸ್ ಎಲ್ಲ ಬಂದೆಲ್ಲ ಸ್ವಲ್ಪ ಬ್ಯುಸಿ ಅಲ್ಲ. ಸೊ ಅಪ್ಲೋಡ್ ಮಾಡ್ತೇನೆ. ಸೊ ಇದು ನನ್ನ ಫಸ್ಟ್ ವೀಡಿಯೋ, ಗೊತ್ತಾಯ್ತಲ್ಲ,
ಸೊ ಇದರ ಫಸ್ಟ್ ವಿಡಿಯೋ ಆಯ್ತಾ? ಸೊ ಹೇಗಾಗ್ತದೆ ಹೇಗಾಯ್ತು ಅಂತೇಳಿ ನೀವು ಟೆಸ್ಟ್ ಮಾಡಿ ನನಗೆ ಹೇಳಬೇಕು. ಒಳ್ಳೇದಾದ್ರೂ ಹೇಳಿ, ಒಳ್ಳೇದಾಗದೆ ಆಗಲಿಲ್ಲ ಅಂತ ಹೇಳಿದ್ರು ಹೇಳಿ, ಏನು ಬೇಜಾರಿಲ್ಲ. ಸೊ ಸೊ ಏನು ಹೇಳೋದು ಮತ್ತೆ ಅಲ್ವಾ, ನೀವು ಟ್ರೈ ಮಾಡಿ. ಸೊ ನೆಕ್ಸ್ಟ್ ವೆಜ್, ಇದಕ್ಕೆ ವೆಜ್ ಐಟಮ್ ಆಯಿತು. ನೆಕ್ಸ್ಟ್ ಏನಿದ್ರು ನಾನ್ ವೆಜ್ ಐಟಮ್ಸ್ ಏನಾದರೂ ಇದ್ರೆ ನಾನು ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೇನೆ. ಅಂಟಿಲ್ ದೆನ್ ಸೇವ್.